ಯೋಗ ಗುರು ಬಾಬಾ ರಾಮದೇವ್ ಮೈಸೂರಿಗೆ ಆಗಮಿಸಿದರು. ಯೋಗ ಚಿಕಿತ್ಸೆ ಹಾಗೂ ಮೆಡಿಸಿನ್ ಶಿಬಿರದ ಅಂಗವಾಗಿ ಸುತ್ತೂರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರಿಗೆ ಸುತ್ತೂರು ಮಠದಿಂದ ಭವ್ಯವಾಗಿ ಸ್ವಾಗತ ಕೋರಲಾಯಿತು. 3 ದಿನಗಳ ಈ ಕಾರ್ಯಕ್ರಮದಲ್ಲಿ ಬಾಬಾ ರಾಮದೇವ್ ಯೋಗ ಸೇರಿದಂತೆ ಇತ್ತೀಚಿನ ಆಹಾರ ಪದ್ಧತಿ ಹಾಗೂ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ವಿಶೇಷ ಏನಂದ್ರೆ, ಸುತ್ತೂರಿಗೆ ಆಗಮಿಸಿದ 3ನೇ ದಿನವೇ ಅವರ ಹುಟ್ಟುಹಬ್ಬ. ಈ ಸಂಭ್ರಮವನ್ನ ಇಡೀ ಸುತ್ತೂರು ಗ್ರಾಮದಲ್ಲಿ ಆಚರಿಸಲಾಯಿತು. ಬಾಬಾರಿಗೆ ಮೈಸೂರು ಪೇಟ ತೊಡಿಸಿ ಬೆಳ್ಳಿ ರಥದಲ್ಲಿ ಕುಳಿಸಿ ಇಡೀ ಸುತ್ತೂರು ಗ್ರಾಮವನ್ನ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಬಾಬಾ ರಾಮದೇವ್ ಅವರಿಗೆ ಕಲಾ ತಂಡಗಳು, ಶಾಲಾ ಮಕ್ಕಳು ಸೇರಿದಂತೆ ಜಾನಪದ ಕಲಾ ತಂಡಗಳು ಸಾಥ್ ಕೊಟ್ಟವು. ನಂತರದಲ್ಲಿ ಶಿಬಿರದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಮಂದಿಗೆ ಯೋಗದ ಮಹತ್ವ ಹಾಗೂ ವಿವಿಧ ಯೋಗದ ಭಂಗಿಗಳನ್ನ ಹೇಳಿಕೊಟ್ರು. अपने आप जैसे गुड़ खाने से मीठा लगता है, शुगर कैन स्वीट, ये उसका धर्म है, ये उसका गुण है, ये उसका स्वभाव है. नीम कड़वा है, आंवला खट्टा है,